लता मोहन अवरे कन्नड़द मनस्सुगळिगे धन्यवाद नमन नानु ಈ ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ನಾನು ಮೇಡಂ ಅಂತ ಅದೇ ಕೇಳಿದೆ ಏನು ಮಾಡಬಹುದು ಕಥಾಯಾನ ಅಂದ್ರೆ ಏನು ಮಾಡಬಹುದು ಏನು ಹೇಳಿಕೊಡಬಹುದು ಅಂತ ನನಗೆ ಬಹಳ ಕುತೂಹಲ ಇತ್ತು ಇದರ ಬಗ್ಗೆ ನಿಜವಾಗ್ಲೂ ಬೆಳಗಿನಿಂದ ಸಂಜೆವರೆಗೆ ಅವರ ಮುಖದಲ್ಲೂ ಸ್ವಲ್ಪವೂ ಬೇಸರ ಇಲ್ಲ ಏನು ಒಂದು ನೀ ಒಂದು ಸ್ವಲ್ಪನೋ ಯಾವುದೇ ರೀತಿಯಾದ ಭಾವನೆಗಳನ್ನು ಮುಖದಲ್ಲಿ ವ್ಯಕ್ತಪಡಿಸುತ್ತೆ ಬಹಳ ಸಂತೋಷವಾಗಿ ಖುಷಿ ಖುಷಿಯಾಗಿ ಎಲ್ಲರನ್ನ ಕೂಡ ಉತ್ತೇಜಿಸುತ್ತಾ ಪ್ರೋತ್ಸಾಹಿಸುತ್ತಾ ತನ್ನದಾದ ಚಾಪನ ನಮ್ಮ ಎದೆಯಲ್ಲಿ ಮೂಡಿಸಿದಂತ ಅಕ್ಷಿತ ಸಂತೋಷವಾಗಿ ನಾನು ಮೊದಲಿಗೆ ನಮನಗಳನ್ನು ತಿಳಿಸುತ್ತೇನೆ ಕಥೆಯ ವಿವಿಧ ಮಗ್ಗುಲುಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಆದರೆ ಅಷ್ಟೇ ಅಮೂಲಾಗ್ರವಾಗಿ ಎಲ್ಲವನ್ನ ತಿಳಿಸಿದ್ದಾರೆ ಹಾಗೆ ಶಿಬಿರಾರ್ಥಿಗಳೊಂದಿಗೆ ಸಂವಾದ ನಡೆಸ್ತಾ ಅವರ ಮನದಾಳಕ್ಕೆ ಲಗ್ಗೆ ಹಾಕುವ ಪರಿ ನಿಜಕ್ಕೂ ಸೋಜಿಗ ಅನ್ನಿಸ್ತು ನನಗೆ ಅವರು ಹೇಳಿದ ಒಂದು ಕೆಲವೊಂದು ವಿಷಯಗಳನ್ನು ತಮ್ಮ ಮುಂದೆ ಇಡ್ತಾ सूक्ष्मात्मक अभिव्यक्तिया माध्यम मनन एकाग्रते बहुत मुख्य कथेयल्लि तंत्रगारिकेयोंदिगे मनसिगे मुट्टुवंतिरबेकु कथेयल्लिन दृश्यगळु ಓದುಗರ ಕಣ್ಮುಂದೆ ಬರುವಂತಿರಬೇಕು ಕಥಾ ಹಂದರ ಗಟ್ಟಿಯಾಗಿದ್ದು ಶೈಲಿ ಆಕರ್ಷಕವಾಗಿರಬೇಕು ವಸ್ತುಸ್ಥಿತಿಯೊಂದಿಗೆ ಸುತ್ತಲೂ ಗಾಢವಾದ ಗಮನ ಅಗತ್ಯ ಕಥೆಗಳು ತನ್ನಿಂದ ತಾನೇ ಬಿಚ್ಚಿಕೊಳ್ಳುವಂತಿರಬೇಕು ಪಾತ್ರಗಳೊಂದಿಗೆ ಪರಕಾಯ ಪ್ರವೇಶ ಮಾಡುವಂತಿರಬೇಕು ಕಥೆಗಳು ಆದಷ್ಟು ಪದಗಳ ಮಿತಿಯಲ್ಲಿರಬೇಕು ಕಥಾ ಶೈಲಿ ಓದುಗರನ್ನು ಹಿಡಿದಿಡುವಂತಿರಬೇಕು ಕಥೆಯಲ್ಲಿ ಸೃಜನಶೀಲತೆ ಮತ್ತು ಅಧ್ಯಯನಶೀಲತೆ ಇರಲೇಬೇಕು ಕಥಾ ವಸ್ತು ಮತ್ತು ಅದಕ್ಕೆ ಕೊಡುವಂತ ಒಂದು ಟೈಟಲ್ ಬಹಳ ಮುಖ್ಯ ಓದುಗರ ಮೇಲೆ ನಮ್ಮ ವೈಯಕ್ತಿಕ ಪ್ರಭಾವ ಬೀರಬಾರದು ಕಥೆಯ ಆರಂಭ ಮಧ್ಯ ಮತ್ತು ಅಂತ್ಯ ಆದಷ್ಟು ಮನಸ್ಸಿಗೆ ಮುಟ್ಟುವಂತಿರಬೇಕು ವಸ್ತು ವಿಷಯ ಮನಚಾಗಿದ್ದು ಓದುಗರ ಮನದಾಳದಿ ತನ್ನದೇ ಆದ ಚಾಪನ್ನ ಮೂಡಿಸುವಂತಿರಬೇಕು ಮಾನವೀಯ ಮೌಲ್ಯವನ್ನು ಪ್ರತಿಬಿಂಬಿಸುವಂತಿರಬೇಕು ಪ್ರಶಸ್ತಿಗಾಗಿ ಕಥೆ ಬರೆಯದೆ ಜೀವನ್ಮುಖಿಯಾಗಿ ಸಮಾಜಮುಖಿಯಾಗಿ ಬರೆಯಬೇಕು ಸ್ಥಳೀಯ ಭಾಷೆ ವಿಷಯದ ಮೇಲೆ ಕೇಂದ್ರೀಕೃತವಾಗಿರಬೇಕು ವೃತ್ತಿ ಪ್ರವೃತ್ತಿಯ ಸಮತೋಲನ ಬಹಳ ಮುಖ್ಯ ಬರವಣಿಗೆಯಲ್ಲಿ ಬದ್ಧತೆ ಇರಬೇಕು ಬರೆದಿದ್ದನ್ನು ಮತ್ತೊಮ್ಮೆ ಮೊಗದಮ್ಮೆ ಓದಿ ತಿತ್ತಿದರೆ ಬರಹ ಬದಲಾಗುತ್ತಾ ಸಾಗುತ್ತದೆ ಈ ಕೆಲವೊಂದು ಅಂಶಗಳನ್ನು ನಾನು ಗುರುತಾಕೊಳ್ತಾ ಬಂದೆ ಇದು ನೀವು ಬಳಸಾಯಿಂದನು ಕೂಡ ಹಾಕೊಂಡಿರಬಹುದು ನಾನು ಸೂಕ್ಷ್ಮವಾಗಿ ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ನಾನು ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ ಮುಖ್ಯತೆಗೆ ಇರುವಂತ ಶ್ರೀಮತಿ ಪದ್ಮಾನಂದ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಯಾಕೆಂದ್ರೆ ಬೇರೆ ಕಡೆಯಿಂದ ಬಂದಿರಾ ಸುಮಾರು ಬಿಜಾಪುರದಿಂದ ಮಂಗಳೂರಿನಿಂದ ಬಹಳಷ್ಟು ಕಡೆಗಳಿಂದ ಬಂದಿದ್ದೀರಾ ಅಂತ ನಾನು ನಿಮ್ಮನ್ನ ಕೇಳಲು ತಿಳ್ಕೊಂಡೆ ನಿಮ್ಮ ಒಂದು ಸಾಹಿತ್ಯದ ಉತ್ಕಟತೆ ಇದೆಯಲ್ಲ ಅದು ನಿಜಕ್ಕೂ ಒಂದು ರೀತಿ ಅಳತೆಗೂ ನಿಲುಕದ್ದು ಎಲ್ಲೆಲ್ಲಿಂದ ನಾವು ಬಂದಿದ್ದೀರಾ ನಿಮ್ಮಲ್ಲಿ ಬರೆಯಬೇಕಿರುವ ತುಡಿತ ಇದೆ ಅದನ್ನ ಪ್ರೆಸೆಂಟ್ ಮಾಡಬೇಕು ಅದು ಓದುಗರನ್ನ ಮುಟ್ಟಬೇಕು ಅನ್ನೋ ಒಂದು ರೀತಿ ಆದಂತ ಗಾಢವಾದ ಆಲೋಚನೆ ನಿಮ್ಮ ತಲೆಯಲ್ಲೆಲ್ಲ ಈಗಾಗಲೇ ಇದೆ ಯಾಕೆಂದ್ರೆ ಸಂತೋಷ್ ಕುಮಾರ್ ಸರ್ ಅವರ ಒಂದು ರೀತಿ ನಾವು ಶಿಷ್ಯರಾಗಿ ಬಂದಿದ್ದೇವೆ ಅಂತ ಅನ್ಸುತ್ತೆ ಅವರು ಗುರುಗಳಾಗಿದ್ದಾರೆ ಅವರ ಆನ್ಲೈನ್ ಕ್ಲಾಸ್ಗಳನ್ನ ಆನ್ಲೈನ್ ಅಲ್ಲಿ ಅವರು ಮಾತಾಡಿದನ್ನ ಕೇಳಿ ಅದರಿಂದ ಪ್ರಭಾವಿತರಾಗಿ ಬಂದಷ್ಟು ಒಂದಷ್ಟು ಜನ ಬಂದಿದ್ದೀರಾ ಇಲ್ಲಿ ಮಂಗಳೂರಿಂದ ಬಂದವರು ಅಂತ ಹೇಳ್ತಾ ಇದ್ರು ಸುಮಾರು ಜನ ಹೇಳಿದ್ರು ಆ ಮಾತನ್ನ ಯಾಕೆಂದ್ರೆ ಅವ್ರನ್ನ ನೇರವಾಗಿ ನೋಡದೇ ಇರೋರು ಇವತ್ತು ನೋಡಿದೀವಿ ನಾನು ನಿಜವಾಗ್ಲೂ ಕಥಾಯಾನ ಹೇಗಿರಬಹುದು ಅನ್ನೋ ಕುತೂಹಲ ಇವತ್ತು ನಿಜವಾಗ್ಲೂ ತಡೆದಿದೆ ನನಗೆ ಇದು ಒಂದು ರೀತಿ ಹೊಸ ರೀತಿಯ ಪ್ರಯೋಗ ನಮ್ಮ ಸಾಹಿತ್ಯ ಪರಿಷತ್ತಿನಲ್ಲಿ ಕೂಡ ಇದು ಹೊಸ ರೀತಿಯ ಪ್ರಯೋಗ ಮುಂದಿನ ದಿನಗಳಲ್ಲಿ ಸಾಹಿತ್ಯ ಪರಿಷತ್ತಿನ ಇಂಥದೇ ಆದಂತಹ ಕಥಾ ಕಮ್ಮಟಗಳನ್ನ ಅಥವಾ ಕವನ ಬರೆಯೋದಿಗೆ ಕಾವ್ಯ ಬರೆಯೋದಿಗೆ ಈಗ ಪ್ರತಿಯೊಂದು ಹಂತಗಳನ್ನು ಕೂಡ ತಿಳಿಸಿಕೊಡುವ ಒಂದು ಪ್ರಯತ್ನ ನಾವು ಮಾಡಬೇಕಾಗಿದೆ ನಾನು ಮಡಿಕೇರಿ ಗೋಪಸ್ವಾಮಿ ಬಗ್ಗೆ ಒಂದು ಮಾತು ಹೇಳಿ ಮಾತು ಮುಗಿಸ್ತೇನೆ ಸಾಹಿತ್ಯವನ್ನ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಮನೆ ಮನೆಗೆ ಕೊಟ್ಟಿದ್ದವರು ನಮ್ಮ ಮಡಿಕೇರಿ ಗೋಪರು ನಿಜವಾಗ್ಲೂ ಅವರು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಬಿಸಿ ಎಲ್ಲಿ ಯಾವಾಗ ಅವರು ಎಲ್ಲಿ ಹೇಗೆ ಹೋಗ್ತಾರೋ ಎಲ್ಲಿ ಬರ್ತಾರೋ ಎಷ್ಟು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ತಾರೋ ಅವರಿಗೆ ಗೊತ್ತಿರಲ್ಲ ಆ ಅವರ ಶೆಡ್ಯೂಲ್ ಅವರಿಗೆ ಗೊತ್ತಿರಲ್ಲ ಅಷ್ಟು ಮಟ್ಟಿಗೆ ಸದಾ
ಪಾದ್ರಸ್ತಂಗಿರ್ತಾರ ಅವ್ರು. ಬಹಳದ್ರಲ್ಲೂ ಅವ್ರು ಕೂತಿದ್ದಾರೆ ಅಂದ್ರೆ ನಿಜವಾಗ್ಲೂ ನಮ್ಮ ಸಂತೋಷ್ ಕುಮಾರ್ ಸರ್ಗೆ ನಾವು ಮತ್ತೊಮ್ಮೆ ಕರೆತಾಡೋಣ ಮೂಲಕ ಸ್ವಾಗತಿಸಬೇಕು. ಬೆಳಗಿಂದ ಬಹಳಷ್ಟು ಮಾತಾಡಿಸ್ಬಿಟ್ಟಿದ್ದೀನಿ ಅನ್ಕೊಳ್ತೇನೆ. ಸಾಮಾನ್ಯವಾಗಿ 4 ಸೆಷನ್ ಗಳಲ್ಲಿ ಮಾಡಬೇಕಾದದ್ದನ್ನ 2 ಸೆಷನ್ ಗಳಿಸಿ ಇವತ್ತು ಪ್ರಯತ್ನ ಪಟ್ಟಿದ್ದೇನೆ. ಒಂದಷ್ಟು ನಿಮಗೆ ಮಾಹಿತಿಯನ್ನ ಕನ್ವೇ ಮಾಡೋದಕ್ಕಷ್ಟೇ. ನಾನು ಮೊದಲೇ ಹೇಳಿದ ಹಾಗೆ ಇನ್ವಿಟೇಷನ್ ಕೊಟ್ಟಾಗೆ ನಾವು ಕೈ ಹಿಡಿದು ಕಥೆಗಳನ್ನ ಬರೆಸುವಂತೆ ಸಾಧ್ಯ ಇಲ್ಲ. ಒಂದಷ್ಟು ಆಗಿರುವ ಅನುಭವ ಚರ್ಚೆ ಮುಖಾಂತರ ಒಂದಷ್ಟು ವಿಷಯನ ಮನದಟ್ಟು ಮಾಡುವಂತ ಒಂದು ಸಣ್ಣ ಕಾರ್ಯಕ್ರಮ ಅಷ್ಟೇ. ಬಹಳ ಖುಷಿ ಅಂತಂದ್ರೆ ಮೊದಲನೇ ಕಥಾಯಾನ ಮೈಸೂರು, 11ನೇ ಕಥಾಯಾನ ಕೂಡ ಮೈಸೂರು ಆಗಿದೆ. ಚೆನ್ನಾಗಿ ಮಾತಾಡಿ, ಜೋರಾಗಿ ಓಡಿರಿ. ಎಲ್ಲರಿಗೂ ಬೆಳಗಿನಿಂದ ಹಾಗೂ ಸಾಕಷ್ಟು ದಿನ ನಿಮಗೆ ಕಥಾಯಾನದ ಒಂದು ಗ್ರೂಪ್ ಅಲ್ಲಿ ಸಹಿತ ಟಾಸ್ಕ್ ಗಳು ಕೊಡ್ತಾ ಅದು ಮಾಡ್ತಾ ಇದು ಮಾಡ್ತಾ ಮಾಡಿ. ನೀವು ಯಾರು ಹೋಮ್ ವರ್ಕ್ ಮಾಡಿಲ್ಲ, ಪ್ರಶ್ನೆ ಬೇರೆ, ತುಂಬಾ ಜನ ಕಡಿಮೆ ಮಾಡಿದ್ದೀರಿ. ನಾನು ಆದಷ್ಟು ಒಂದು ನನ್ನ ಮಿತಿಯಲ್ಲಿ ಪ್ರಯತ್ನ ಪಟ್ಟಿದ್ದೇನೆ. ಒಂದು ಚೂರು ಸಣ್ಣ ಉಪಯೋಗ ನಿಮಗಾದ್ರೆ ಕಥಾಯನ ಸಾರ್ಥಕ ಆಗತ್ತೆ. ದಯವಿಟ್ಟು ಹೇಳಕ್ ಆಗದೇ ಇದ್ರು ನಿಮ್ಮ ಕಮೆಂಟ್ಗಳು ಕಥಾಯನದಲ್ಲಿ ನಿಮ್ಮ ಅಪೇಕ್ಷೆಗಳು ಫುಲ್ಫಿಲ್ ಆಗದೇ ಇದ್ರೆ, ನಾವು ಇದನ್ನ ನಿರೀಕ್ಷೆ ಮಾಡಿದ್ವಿ, ನೀವು ಇದನ್ನು ಕವರ್ ಮಾಡಿಲ್ಲ, ಈ ವಿಷಯಗಳು ನಮ್ಗೆ ಅರ್ಥ ಆಗಿಲ್ಲ ಅಥವಾ ಈ ವಿಷಯಗಳನ್ನು ನೀವು ತಗೊಂಡಿಲ್ಲ ಅಂತ ಹೇಳಿದ್ರೆ, ಸಣ್ಣ ಕಥೆಗಳಿಗೆ ಸಂಬಂಧಪಟ್ಟಂತೆ ದಯವಿಟ್ಟು ಕಥಾಯನ ಗ್ರೂಪ್ ಅಲ್ಲಿ ಹಾಗೆ ಆಕ್ಟಿವ್ ಇರುತ್ತೆ ಸ್ವಲ್ಪ ಸಮಯದವರೆಗೆ. ಯಾಕಂದ್ರೆ ಸಾಕಷ್ಟು ಪತ್ರಿಕೆಗಳು ಇನ್ನಿತರ ವಿಷಯಗಳು ಆಫರ್ ಬರ್ತಾ ಇರುತ್ತೆ, ಅದೆಲ್ಲಾನು ನಾನು ಅದರಲ್ಲಿ ಪೋಸ್ಟ್ ಮಾಡ್ತೀನಿ, ಅಲ್ಲಿವರೆಗೂ ಒಂದು ಆಕ್ಟಿವ್ ಇರುತ್ತೆ. ಸೊ ದಯವಿಟ್ಟು ಅದರಲ್ಲಿ ನಿಮ್ಮ ಕಮೆಂಟ್ ಅನ್ನ ಕಳಿಸಿ. ಇದರ ಜೊತೆಗೆ ಬೆಳಗ್ಗಿಂತ ನಾವೇ ಮಾತಾಡ್ತಾ ಇದೀವಿ ವೇದಿಕೆಯಲ್ಲಿ ಇದ್ದವರು. ಸೊ ಹಾಗಾಗಿ ತಾವು ಯಾರಾದರೂ ಚುಟುಕಾಗಿ ಒಂದೇ ನಿಮಿಷದಲ್ಲಿ ಹೇಳ್ಬಹುದಾದಂತರೂ ಮಹಿಳೆಯರ ಮೊದಲೇ ಒಂದು ಅವಕಾಶ ಕೊಡೋಣ, ಮಾತಾಡ್ತೀನಿ. ಸಲ್ಲತೆ ಒಂದು ಇನ್ನೊಂದು ಏನಂದ್ರೆ ಈ ತರದ ಕಾರ್ಯಾಗಾರ ಇನ್ನಷ್ಟು ಮತ್ತಷ್ಟು ಜಾಸ್ತಿ ಇರಲಿ, ಜೊತೆಗೆ ಇಷ್ಟು ಕಡಿಮೆ ಸಮಯ ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿ ಸಮಯ ಸಿಕ್ಕರೆ ಹೆಚ್ಚು ಸೂಕ್ತ ಅನ್ಸುತ್ತೆ. ಸಾಹಿತ್ಯ ಅನ್ನೋದು ತುಂಬಾ ದೊಡ್ಡದು, ಎಷ್ಟೇ ತಿಳ್ಕೊಂಡ್ರು ಎಷ್ಟೇ ಓದಿದ್ರು ಅದು ಕಡಿಮೆ ಅನ್ನೋದಿರುವಾಗ ಒಂದು ದಿನದಲ್ಲಿ ನಮಗೂ ಅಂದ್ರೆ ಈ ಸಮಯಕ್ಕೆ ಈ ಇದಕ್ಕೆ ಸೆಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಸ್ವಲ್ಪ ತಗೊಳುತ್ತೆ. ಅಂದ್ರೆ ಒಬ್ರು ಬರೆಯೋರು ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದವ್ರ ಮುಂದೆ ಕುತ್ಕೊಂಡು ಒಂದು ಪ್ರಶ್ನೆ ಕೇಳ್ಬಹುದು, ಅಥವಾ ನಮ್ಮ ಅನಿಸಿಕೆ ಕೇಳಿದ್ರೆ ಇಷ್ಟು ಜನಗಳ ಮುಂದೆ ಅದು ಯಾವ ತರ ಆಗ್ಬೋದು, ನಾವು ತಪ್ಪಾಗಿ ಕಾಣಿಸ್ತೀವ ಅಂದ್ರೆ ಇಲ್ಲಿ ಯಾರೋ ನಮ್ಮ ನೋಡ್ತಾರೆ, ಅಯ್ಯೋ ಏನ್ ಇಷ್ಟಿಲ್ಲಿ ಕ್ವಶನ್ ಕೇಳ್ಬಿಟ್ರು, ಅಥವಾ ಇವ್ರಿಗೇನ್ ಇದ್ರು ಅರ್ಥ ಇದೆಯಾ ಅನ್ನೋ ತರ, ಅಥವಾ ಅವ್ರು ನಮ್ಮನ್ನ ಹೆಂಗ್ ಪರಿಗಣಿಸ್ತಾರೆ ಅನ್ನೋ ಭಯಗಳಿರುತ್ತೆ. ಅದಕ್ಕೆ ಅಡ್ಜಸ್ಟ್ ಆಗೋಕೆ ಅರ್ಧ ದಿನ ಆಗೋಯ್ತು ನನಗೆ. ಆಮೇಲೆ ಸ್ವಲ್ಪ ಮಾತಾಡ್ಬಹುದು ಅಥವಾ ಕೇಳ್ಬಹುದು ಅಂತ ಪ್ರಶ್ನೆಗಳು ಹುಟ್ಟೋಷ್ಟಲ್ಲಿ ದಿನ ಮುಗಿಸಿತ್ತು. ಹಂಗಾಗಿ ಒಂದು ದಿನದ ಬದಲು ಸಾಧ್ಯ ಆದ್ರೆ 2 ದಿನ ಅಥವಾ 3 ದಿನದ ಕಮ್ಮಟ ಆದ್ರೆ ಒಂದು ಇಂಟ್ರಾಕ್ಷನ್ ತುಂಬಾ ಚೆನ್ನಾಗಾಗುತ್ತೆ. ನಾನು ಇದು ಮೊದಲನೇ ಕಥಾಯಾನದಲ್ಲಿ ಸಂತೋಷ್ ಕುಮಾರ್ ಬೈಂದಾಳ್ ಅವರ ಮಾರ್ಗದರ್ಶನ ತಗೊಂಡಿದ್ದೇನೆ ಕತೆ ಬರೆಯೋದಕ್ಕೆ. ಅದು 2016 ಜನವರಿ ತಿಂಗಳಲ್ಲಿ ಒಂದು ಪ್ರಕೃತಿ ನಿಸರ್ಗಧಾಮದಲ್ಲಿ ನಡೆದಿತ್ತು. ಕಬಿನಿ ರೆಸಾರ್ಟ್ಸ್ ಹತ್ರ ಇರೋ ಸರ್ಗೂರು, HD ಕೋಟೆ ಸರ್ಗೂರಲ್ಲಿ ಕಪಿಲಾ ನದಿ ತೀರದಲ್ಲಿ ತುಂಬಾ ಚೆನ್ನಾಗಿ 2 ದಿನಗಳ ಕಾರ್ಯಾಗಾರ ಅಟೆಂಡ್ ಮಾಡಿದ್ದೆ. ಅಲ್ಲಿ ಸಂತೋಷ್ ಕುಮಾರ್ ಮೆಹಂದಾಳ ಜೊತೆಗೆ ಮತ್ತೆ ಇನ್ನು ಇಬ್ರು ಮೇಧಾವಿಗಳಿದ್ರು, ಪ್ರೇಮ್ ಶೇಖರ್ ಮತ್ತೆ ಪಾರ್ವತಿ ಪುಟ್ಕಿ ಅಂತ. ಬಟ್ ಅಲ್ಲಿ ಕೇಂದ್ರ ಬಿಂದು ಇವ್ರ ಸೆಷನ್ಗಳು 2 ದಿನ ತುಂಬಾ ಅತ್ಯುತ್ತಮವಾಗಿ ಮಾರ್ಗದರ್ಶನ ಸಿಕ್ತು ನಮ್ಗೆ. 2ನೇ ಬಾರಿ ಮೈಸೂರಿನಲ್ಲಿ ನಡೆಯುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಕಥಾಯಾನದಲ್ಲಿ 2ನೇ ಬಾರಿ ಮೀಟ್ ಮಾಡ್ತಾ ಇದ್ದೆ ಸಂತೋಷ್ ಕುಮಾರ್ ಮೇಂದಳೆ ಸಹ. ಇದು 2ನೇ ಬಾರಿ ನಾನು ಅವರ ಕಥಾಯಾನದಲ್ಲಿ ಅಟೆಂಡ್ ಆಗ್ತಾ ಇರೋದು. ಇನ್ನೂ ಅವರು ಮೈಸೂರು ಭಾಗದಲ್ಲಿ ಅಥವಾ ಕೈಗಾರದಲ್ಲಿ ಕರೆದ್ರೆ ನಾವು ಅಲ್ಲೆಲ್ಲ ಅವ್ರ ಜೊತೆ ಹೋಗಿ ನಾವು ಅವ್ರ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಕ್ಕೆ ತುಂಬಾ ಸಂತೋಷ ಪಡ್ತೀನಿ. ಇಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಮೇಂದಳೆ ಅವರ ಸ್ಟೈಲ್ ಆಫ್ ಏನು, ನಾನು ಅನೇಕ ವರ್ಕ್ ಶಾಪ್ ಮಾಡಿದ್ದೀನಿ 7ನೇ ವರ್ಷದಿಂದ ರೇಡಿಯೋದಲ್ಲಿ ಭೂಮಿಯಲ್ಲಿ ಇರೋದ್ರಿಂದ ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಅಧಿಕಾರಿ ಆಗಿದ್ರಿಂದ. ಆದ್ರೆ ಆ ಎಲ್ಲ ಕಾರ್ಯಕ್ರಮಗಳಿಗಿಂತ ಇದು ಭಿನ್ನವಾಗಿತ್ತು, ಆಕರ್ಷಕವಾಗಿತ್ತು, ಚುಟುಕಾಗಿತ್ತು, ಮತ್ತೆ ಭಾಗವಹಿಸುವವರಿಗೆ ಹೆಚ್ಚಿನ ಅವಕಾಶವನ್ನು ಕೊಟ್ಟಿದ್ರು. ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಾಗಾರಗಳನ್ನು ಮಾಡಿ ಹಳಬರು ಹೊಸಬರು ಎಲ್ಲರೂ ಸಹ ಹೆಚ್ಚು ಬರೆಯುವ ಹಾಗಾಗಲಿ, ಬರೆಯಕ್ಕೆ ಸಾಧ್ಯವಿದ್ದ ಎಲ್ಲರೂ ಬರೀರಿ ಅಂತ ಹೇಳಿ ಹೇಳ್ತಾ, ಬರೀರಿ, ಪುಸ್ತಕ ಪ್ರಕಟಿಸಿರಿ, ಅಂಕಣ ಬರೀರಿ ಅಂತ ಹೇಳ್ತಾ ನನ್ನ ಮಾತು ಶ್ರೀ ಸಂತೋಷ್ ಕುಮಾರ್ ಮೆಹಂದಾಳೆ ಅವರಿಗೆ ಮೇಲ್ಕಂಡ 3 ಸಂಸ್ಥೆಗಳ ಪರವಾಗಿ ಆರ್ಥಿಕ ಅಭಿನಂದನೆಗಳೊಂದಿಗೆ ಈ ಪ್ರಶಂಸನ ಫಲಕವನ್ನು ನೀಡಲಾಗಿದೆ. ಅಭಿನಂದನೆಗಳನ್ನು ತಿಳಿಸುತ್ತೇವೆ. ಶ್ರೀ ಸಂತೋಷ್ ಕುಮಾರ್ ಮೆಹಂದಾಳೆ ಅವರಿಗೆ ಹಾಗೂ ಅದಕ್ಕೆ ತಮ್ಮ ಚಪ್ಪಾಳೆಯ ಪ್ರೋತ್ಸಾಹದ ಕಿಡಿಯನ್ನು ಹಚ್ಚಿದಂತಹ ತಮ್ಮೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಿದ ಹಾಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ಸುಸಂಪನ್ನಗೊಳಿಸಿಕೊಟ್ಟ ಶ್ರೀಯುತ ಮಂಡಿಕೆರೆ
अनंत अनंत वंदनेगळु घटनेयन्न नेरवेरिसिकोट्ट श्रीयुत बी वेमश्री रवींद्र अवरिगे वंदनेगळन्नु अर्पिसुत्तीनि नम्म करेगे नम्म आसेगे ओगट्टु दूरद कैगालिंद आगमिसि अत्यंत आसक्तिदायक शिबिरन नडेसिकोट्टिरो शिबिरद निर्देशकरद श्री संतोष कुमार महेंद्रे सर अवरिगे अनंत अनंत वंदनेगळु समारोप समारंभद मुख्य अतिथियागिद्द नम्म कार्यक्रमक्के एल्ल रीतिय सहकार सहाय हस्त चाचिद श्रीमती मना लता मोहन अवरिगू सह वंदनेगळु ಎಲ್ಲ ರೀತಿಯ ಸಹಕಾರ ನೀಡಿ ಎಲ್ಲ ಜವಾಬ್ದಾರಿಗಳಲ್ಲಿ ಹೆಗಲು ನೀಡಿದ ಸೊಗಸಾಗಿ ನಿರೂಪಣೆ ಮಾಡಿದ ನಂಗಣ್ಣ ರಂಗನಾಥ್ ಮೈಸೂರು ಅವರಿಗೆ ಧನ್ಯವಾದಗಳು ಎಲ್ಲ ಸಹಕಾರ ನೀಡಿದ ನನ್ನ ಎಮೋಷನ್ಸ್ ಮೂಡ್ ಎಲ್ಲದನ್ನು ಮ್ಯಾನೇಜ್ ಮಾಡಿದ ನನ್ನ ಪತಿ ಶ್ರೀತ ಆನಂದ್ ಅವರಿಗೂ ಸಹ ವಂದನೆಗಳು ಸಕ್ರಿಯವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಶಿಬಿರಾರ್ಥಿಗಳಿಗೆ ಅದು ಎಲ್ಲೆಲ್ಲಿಂದ ಬಂದಿದ್ದಾರೆ ಬಿಜಾಪುರ ಹುಬ್ಬಳ್ಳಿ ಸಕಲೇಶಪುರ ನಂಜನಗೂಡು ಚಿತ್ರದುರ್ಗ ವಾವ್ ನನಗೆಲ್ಲರೂ ಹೆಸರೇಳಕ್ಕೆ ಭಯ ಎಲ್ಲ ಮರೆತು ಬಿಡ್ತೀನೋ ಅಂತ ಬಂದಿರೋ ಎಲ್ಲರಿಗೂ ತುಂಬಾ ಒಳ್ಳೆ ಇದು ನಮಗೆ ರೆಸ್ಪಾನ್ಸ್ ಸಿಕ್ಕಿದೆ ಅವರೆಲ್ಲರೂ ಇವತ್ತಿನ ಶಿಬಿರದ ನಂತರ ಮತ್ತಷ್ಟು ಉತ್ತಮ ಪ್ರೌಢ ಸಾಹಿತ್ಯ ನಿಮ್ಮ ಲೇಖನಗಳಿಂದ ಹೊರಬರಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತೀನಿ।